ಇದು ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಒಂದು 25x30 ಡೈಮೆನ್ಷನ್ದು ಡೂಪ್ಲೆಕ್ಸ್ ಮನೆ, 3BHK. ಇದು ನೋಡಿ, ಇದು ಮೂರು ಟೂ ವೀಲರ್ ನಿಲ್ಸ್ಕೊಳ್ಳೋಕ್ಕೆ ಇಲ್ಲಿ ಪೋರ್ಟಿಕೊ ಮಾಡಿದ್ದಾರೆ. ಇದು ಸೌತಲ್ಲಿ ಈಸ್ಟ್ ಡೋರ್, ಸೌತ್ ರೋಡ್ ಈಸ್ಟ್ ಮೇನ್ ಡೋರ್. ನೋಡಿ, ಇದು ಈಸ್ಟ್ ಡೋರ್. ಇದು ಇದು ವಿಜಯನಗರ ಫೋರ್ತ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಮೈಸೂರು. ಇದು ಹಳೆ ಏರಿಯಾ. ಇದು ಇಲ್ಲಿ ಯಾವಾಗಲೂ ಕಾವೇರಿ ವಾಟ್ರೇ ಬರೋದು. ಡೈಮೆನ್ಷನಲ್ಲಿ ಇದು 25x30 ಡೈಮೆನ್ಷನ್, ಸೌತ್ ರೋಡ್ ಈಸ್ಟ್ ಡೋರ್, 3BHK. ರೂಮ್ಸ್ ಎಲ್ಲ ದೊಡ್ಡ ದೊಡ್ಡದೇ ಇದೆ, ಲಿವಿಂಗೂ ಭಾಳ ದೊಡ್ಡದಿದೆ. ಫ್ಲೋರಿಂಗ್ ಗ್ರಾನೈಟ್, ಸ್ಟೀಲ್ ಗ್ರೇ ಗ್ರಾನೈಟ್ ಹಾಕಿದ್ದಾರೆ. ನೋಡಿ, ಇದೊಂದು ಬೆಡ್ರೂಮು. ಗ್ರೌಂಡ್ ಫ್ಲೋರಲ್ಲಿ ಇದೊಂದು ಬೆಡ್ರೂಮು. ಫಾಲ್ ಸೀಲಿಂಗ್ ಕೆಲಸನೂ ಎಲ್ಲ ಕಡೆ ಮಾಡಿದ್ದಾರೆ. ಕಿಟಕಿನೂ ದೊಡ್ಡ ದೊಡ್ಡದೇ ಇದೆ ಎಲ್ಲ ಕಡೆ. ಈ ಥರ ಸೈಜು 30x40 ಕೊಡ್ತಾರೆ ಬೇರೆ ಕಡೆ. ಸೊ ಆ ಸೈಜು 25x30 ಕೊಟ್ಟಿದ್ದಾರೆ. ವಾರ್ಡ್ರೂಮ್, ಡ್ರೆಸ್ಸಿಂಗ್ ಟೇಬಲ್, ನೋಡಿ ಇದು ಕಿಚನ್ ಕಿಚನಿಂದ ಇಲ್ಲಿ ಡೈನಿಂಗ್ ಟೇಬಲ್ ಇಟ್ಕೊಂಡ್ರೆ ಡೈನಿಂಗ್ ಹಾಲ್ ಕೆಲಸನೂ ಆಗ್ಬಿಡ್ತಿದೆ. ಟಿವಿ ಕ್ಯಾಬಿನೆಟ್, ಚುಮ್ನಿನೂ ಫಿಟ್ ಮಾಡಿದ್ದಾರೆ. ಚುಮ್ನಿ ಇದೆ, ಮತ್ತು ವಾಟರ್ ಹೀಟ್ರ್, ಸೋಲಾರ್ ವಾಟರ್ ಹೀಟ್ರ್ ಕೊಟ್ಟಿದ್ದಾರೆ. ವಾಶ್ ಬೇಸಿನ್, ಕಾಮನ್ ಬಾತ್ರೂಮ್, ಯುಟಿಲಿಟಿ, ಸಂಪ್, ಮೇಲೂ ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ.
ಇದರದ್ದು ಬೆಲೆ 85 ಲಕ್ಷ ರೂಪಾಯಿ ಹೇಳ್ತಾರೆ. ನೆಗೋಷಿಯಬಲ್ ಐತಿದೆ. ಲೈನಿಂಗ್ಸ್ ಸ್ಟೈನ್ಲೆಸ್ ಸ್ಟೀಲ್ ಕೊಟ್ಟಿದ್ದಾರೆ. ಈಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಇದು ಮೇಲ್ಗಡೆ ಲಿವಿಂಗ್. ಇದು ಇದಕ್ಕೆ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ನೋಡಿ ಇದೊಂದು ಬೆಡ್ರೂಮ್. ಬೆಡ್ರೂಮ್ ಸೈಜ್ ಎಲ್ಲ ದೊಡ್ಡ ದೊಡ್ಡದಿದೆ. ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ರೂಮ್ ಅಟ್ಯಾಚ್ ಬಾತ್ರೂಮ್ ನೋಡಿ. ಇದೊಂದು ಬೆಡ್ರೂಮ್. ಎಲ್ಲ ಕಡೆನೂ ಫಾಲ್ಸ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ನೋಡಿ ಆ ಕಡೆದು ಡ್ರೆಸ್ಸಿಂಗ್ ರೂಮ್. ವಾರ್ಡ್ರೂಬ್ ಮಧ್ಯದಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಟೆರಸ್ ಮೇಲೆ ಹೋಗೋಕ್ಕೆ ಸ್ಟೀಲ್ದು ಎಣ್ಣೆ ಹಾಕಿದ್ದಾರೆ. ಈಗ ನಾನು ಟೆರಸ್ ಮೇಲೆ ಬಂದಿದ್ದೀನಿ. ನೋಡಿ ಪಿಲ್ಲರ್ ರಾಡ್. ಇದು ಒಂದು 1,000 ಲೀಟ್ರದ್ದು ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ಮತ್ತು ಮೇಲೆ ಬಟ್ಟೆ ಒಗೆಯುವಾಗ ಮಳೆಗಳೆ ಬಂದರೆ ಇಲ್ಲೊಂಥರ ರೂಮ್ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಆವಾಗ ಏನು ಮಾಡಬೇಕು ಅಂತಂದರೆ ನೋಡಿ ಇಲ್ಲಿಗೆ ಗ್ರಿಲ್ ಹಾಕಿ ಇದಕ್ಕೆ ಗೇಟ್ ಮಾಡ್ಕೋಬೇಕು. ಇದು ಡೋರ್ ಮಾಡ್ಕೊಂಡು ಒಳಗಡೆ ವಾಷಿಂಗ್ ಮಿಷಿನ್ ಇಟ್ಬಿಟ್ರೆ ಕಳ್ತನೂ ಆಗಿಲ್ಲ, ಸೇಫ್ಟಿಯಾಗಿರ್ತದೆ. ಬಟ್ಟೆ ಒಗೆಯುವಾಗ ಏನಾರು ಮಳೆಗಳೇ ಬಂದರೆ ಮೇಲುಗಡೆ RCC ಹಾಕಿದ್ರಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ.
ನೋಡಿ ಇಲ್ಲಿ ಸೋಲಾರ್ ಸೋಲಾರ್ ವಾಟರ್ ಹೀಟರು ಹಾಕಿದ್ದಾರೆ ಕೆಳಗಡೆ ಕಿಚನಲ್ಲಿ ಚಿಮ್ನಿನೂ ಹಾಕಿದರು ಇದೆಲ್ಲ ಫರ್ನಿಶ್ಡ್ ಹೌಸ್ ಇದು 25-30 750 ಸ್ಕ್ವೇರ್ ಫೀಟ್ ಆಯಿತು ₹85 ಲಕ್ಷ ಹೇಳ್ತಾ ಇದ್ದಾರೆ ನೆಗೋಷಿಯಬಲ್ ಇದೆ ಈಗ ಸುಮಾರು ಜನ ಕಾವೇರಿ ವಾಟರ್ ಬೇಕು ಅಂತ ಏರಿಯಾ ಬೇಕು ಅಂತಾರಲ್ಲ ಅಂಥವ್ರಿಗೆ ಇದು ಚೆನ್ನಾಗಿದೆ ನೋಡಿ ಮತ್ತು ಎಲ್ಲ ಥರದ್ದು ಕಮರ್ಷಿಯಲ್ ಸ್ಕೂಲ್ ಪ್ರತಿಯೊಂದೂ ಹತ್ತತ್ರದಲ್ಲಿದೆ ಈ ಥರ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಮತ್ತು ಮನೆ ಬಿಲ್ಡಿಂಗ್ ಪ್ಲಾನಿಂಗ್ ಮಾಡಬೇಕು ಅಂದರೆ ಅದಕ್ಕೂ ನಮಗೆ ಸಂಪರ್ಕ ಮಾಡ್ಬೋದು ಮೈಸೂರು ಸರೌಂಡಿಂಗಲ್ಲಿ ಮನೆ ಇದ್ದರೆ ಹೇಳ್ಬೋದು ಮನೆ ಮಾಡಬೇಕಂದ್ರೆ ಮಾರಾಟ ಮಾಡಬೇಕಾದ್ರೂ ಹೇಳ್ಬೋದು